ವೈರಿಪಡೆ ಪಾಕಿಸ್ತಾನದ ವಶದಲ್ಲಿರುವ ಭಾರತದ ವೀರಯೋಧ ಕಮಾಂಡರ್ ಅಭಿನಂದನ್ ರವರು ಭಾರತಕ್ಕೆ ಸುರಕ್ಷಿತವಾಗಿ ಮರಳಿ ಬರಲಿ ಎಂದು ಪ್ರಾರ್ಥಿಸಿದ ಹುಕ್ಕೇರಿ ಮಹಾವೀರ್ ಶಿಕ್ಷಣ ಸಂಸ್ಥೆಯ ಶಾಲಾ ಮಕ್ಕಳು ಹಾಗೂ ಸಿಬ್ಬಂದಿ ವರ್ಗ. ಪಾಕಿಸ್ತಾನದ ವಿಮಾನ ತನ್ನ ಗಡಿ ದಾಟಿ ಭಾರತದ ಗಡಿಯೊಳಗೆ ನುಸುಳುವ ಪ್ರಯತ್ನದಲ್ಲಿದ್ದಾಗ ಭಾರತದ ವಾಯುಪಡೆಯ ಮಿಗ್ ಪೈಲಟ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ರವರು ಎದುರಾಳಿಯಾಗಿ ದಾಳಿ ಮಾಡುವ ಸಂದರ್ಭದಲ್ಲಿ ವಿಮಾನ ಅಪಘಾತದಿಂದಾಗಿ ವೈರಿಪಡೆ ಪಾಕಿಸ್ತಾನದವರಿಗೆ ಸರಿಯಾಗಿದ್ದಾರೆ. ಈ ಕಾರಣ ಹುಕ್ಕೇರಿ ತಾಲೂಕಿನ ಮಹಾವೀರ್ ಶಿಕ್ಷಣ ಸಂಸ್ಥೆಯಲ್ಲಿ ಶಾಲಾ ಮಕ್ಕಳು ಭಾರತ ಮಾತೆಯ ವೀರಯೋಧ ವಾಯುಪಡೆ ಮಿಗ್ ಪೈಲಟ್ ಕಮಾಂಡರ್ ಅಭಿನಂದನ್ ರವರಿಗೆ ಯಾವುದೇ ಅಪಾಯವಾಗದಿರಲಿ, ಸುರಕ್ಷಿತವಾಗಿ ಮರಳಿ ತಾಯ್ನಾಡಿಗೆ ಬರಲಿ, ಮತ್ತೆ ಭಾರತಾಂಬೆಗೆ ಸೇವೆ ಸಲ್ಲಿಸಲಿ ಎಂದು ಹುಕ್ಕೇರಿ ನಗರದ ಅರ್ಜುನ್ವಾಡ್ ರಸ್ತೆಗೆ ಇರುವ ಮಹಾವೀರ್ ಶಿಕ್ಷಣ ಸಂಸ್ಥೆಯ ಶಾಲಾ ಮಕ್ಕಳು ಪ್ರಾರ್ಥಿಸಿದರು. ಈ ಸಂದರ್ಭದಲ್ಲಿ ಮಹಾವೀರ್ ಸಂಸ್ಥೆಗಳ ಸಮೂಹ ಸಂಸ್ಥಾಪಕ ಮತ್ತು ಪುರಸಭೆ ಸದಸ್ಯರಾದ ಮಹಾವೀರ್ ನಿಲಜ್ಗಿ ಕಮಾಂಡರ್ ಅಭಿನಂದನ್ ರವರು ಭಾರತಕ್ಕೆ ಸುರಕ್ಷಿತವಾಗಿ ಮರಳಿ ಬರಲಿ ಎಂದು ಪ್ರಾರ್ಥಿಸಿದರು. ಒಂದು ಘಟನೆಯಲ್ಲಿ ಭಾರತದ ವೀರ ಯೋಧ ಅಭಿನಂದನ್ ಹರ್ಷವರ್ಧನ್ ಅವರು ಪಾಕಿಸ್ತಾನದಲ್ಲಿ ಸೆರೆವಾಸಿಯಾಗಿದ್ದಾರೆ. ಅವರು ಸುರಕ್ಷಿತವಾಗಿ ತಾಯ್ನಾಡಿಗೆ ಮರಳಿ ಭಾರತ ಮಾತೆಯ ಸೇವೆ ಸಲ್ಲಿಸುವಂತಾಗಲಿ ಅಂತ ಹೇಳಿ ಆಡಳಿತ ಮಂಡಳಿ ಶಿಕ್ಷಕರ ವೃತ್ತ ವಿದ್ಯಾರ್ಥಿಗಳ ಪರವಾಗಿ ಒಂದು ದೇವರಲ್ಲಿ ಒಂದು ಪ್ರಾರ್ಥನೆ. ಮಹಾವೀರ್ ಶಿಕ್ಷಣ ಸಂಸ್ಥೆಗೆ ಒಳಪಟ್ಟ ಮಹಾವೀರ್ ಪ್ರಾಥಮಿಕ ಶಾಲೆ, ಮಾಧ್ಯಮಿಕ ಶಾಲೆ, ಪಿಯು ಕಾಲೇಜ್, ಐಟಿಐ ಕಾಲೇಜ್ ಶಾಲಾ ಮಕ್ಕಳು ಭಾರತ್ ಮಾತಾ ಕಿ ಜೈ ಹೋ ಎಂದು ಜಯಘೋಷಗಳೊಂದಿಗೆ ಭಾರತದ ವೀರಯೋಧ ಕಮಾಂಡರ್ ಅಭಿನಂದನ್ ವರ್ಧಮಾನ್ ರವರು ವೈರಿಪಡೆ ಪಾಕಿಸ್ತಾನದಿಂದ ಸುರಕ್ಷಿತವಾಗಿ ಮರಳಿ ಭಾರತಕ್ಕೆ ಬರಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿದರು. ನಮ್ಮ ಗಡಿ ರೇಖೆಯನ್ನು ದಾಟಿ ಯುದ್ಧ ವಿಮಾನ ಪಾಕಿಸ್ತಾನದ ಯುದ್ಧ ವಿಮಾನ ಬರುತ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ವಿಗ್ ಕಮಾಂಡರ್ ಆಗಿರ್ತಕ್ಕಂಥ ಅಭಿನಂದನ್ ವರ್ಧಮಾನ್ ರವರು ಪರಿಗಣಿಸಿ ಎದುರಾಳಿಯಾಗಿ ದಾಳಿಯನ್ನು ಮಾಡತಕ್ಕಂಥ ಸಂದರ್ಭದಲ್ಲಿ ವಿಮಾನ ಅಪಘಾತಕ್ಕೊಳಗಾಗಿ ಅವರು ವೈರಿಪಡೆಯಾಗಿರ್ತಕ್ಕಂಥ ಪಾಕಿಸ್ತಾನದಲ್ಲಿ ಸೆರೆಯಾಗಿದ್ದಾರೆ. ಅವರು ಯಾವುದೇ ರೀತಿಯಾಗಿರ್ತಕ್ಕಂತಹ ನೋವು ನಷ್ಟವಾಗದೆ ಸುರಕ್ಷಿತವಾಗಿ ನಮ್ಮ ತಾಯ್ನಾಡಿಗೆ ಬಂದು ಮತ್ತೆ ಭಾರತ ಮಾತೆಯ ಸೇವೆಯನ್ನು ಮಾಡಲಿ ಅಂತ ತಿಳ್ಕೊಂಡು ಇವತ್ತಿನ ದಿನ ನಾವು ಆಡಳಿತ ಮಂಡಳಿಯವರು ಹಾಗೂ ನಮ್ಮ ಅಧ್ಯಕ್ಷರು ಹಾಗೂ ಶಿಕ್ಷಕರೊಂದಿದವರು ಹಾಗೂ ಎಲ್ಲ ಬಳಗದವರು ಕೂಡಿಕೊಂಡು ನಾವು ಭಾರತ ಮಾತೆಯಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮತ್ತು ಶಾಲಾ ಸಿಬ್ಬಂದಿ ವರ್ಗ ಭಾಗಿಯಾಗಿದ್ದರು.